ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರುನಾಡು ಕಿಚನ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಹೆಸರುಬೇಳೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಹೆಸರುಬೇಳೆ ತೊಗೊಂಡಿದ್ದೀನಿ 1.5 ಕಪ್ಪಷ್ಟು, ಈರುಳ್ಳಿ 3 ಕಟ್ ಮಾಡಿಟ್ಕೊಂಡಿದ್ದೀನಿ, ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಸಾಸಿವೆ, ನಿಂಬೆಹಣ್ಣು 1/7, 5 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೀಳು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ, ಕಾಯಿ ತುರಿ ತೊಗೊಂಡಿದ್ದೀನಿ 1 ಸಣ್ಣ ಕಪ್ಪಲ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಹೆಸರುಬೇಳೆನ 4 ಗಂಟೆಗೆ ಮೊದಲೇ ನೆನೆಸಿಟ್ಟಿರಬೇಕು. ನಾನೀಗಾಗಲೇ ನೆನೆಸಿಟ್ಟು ಅದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ಉಪ್ಪು ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಈಗ ಇಡ್ಲಿ ಪಾತ್ರೆಯಲ್ಲಿ ಆವಿಯಲ್ಲಿ ಬೇಯಿಸಬೇಕು ಹಿಟ್ಟನ್ನು. ಈಗ ಇಡ್ಲಿ ಪಾತ್ರೆ ಪ್ಲೇಟ್ಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಹಿಟ್ಟು ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ರೆಡಿ ಆಯ್ತಿದ್ದು. ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಇಟ್ಟಿರೋಂಥ ಪ್ಲೇಟ್ ಇಟ್ಬಿಟ್ಟು ಮುಚ್ಚಲ ಮುಚ್ಚಿ 20 ನಿಮಿಷ ಬೇಯಿಸ್ಕೊಬೇಕು ಇದನ್ನು. ಆಗಿದೆ, ಈಗ ಇದು ಬೆಂದಿದೆ. ಇದನ್ನು ಪಕ್ಕಕ್ಕಿಟ್ಟು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆ ಮಾಡಬೇಕು. ಸಾಸಿವೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಈಗ ಫ್ರೈ ಮಾಡಬೇಕು ಸ್ವಲ್ಪ. ಈಗ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೊತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ. ಈಗ ಆಗಿದೆ ಇದು. ಈ ಬೇಯಿಸ್ಕೊಂಡಂಥ ಇದನ್ನು ಹಿಟ್ಟನ್ನು ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕಾಯಿ ತುರಿ ಕೂಡ ಹಾಕೊತಾ ಇದ್ದೀನಿ, 1/7 ನಿಂಬೆ ರಸ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ. ಈಗ ರೆಡಿಯಾಗಿದೆ ಇದು. ಫ್ರೆಂಡ್ಸ್, ನೀವು ಈ ರೀತಿ ಮಾಡಿ ಹೇಗೆ ಬಂತು ಅಂತ ರಿವ್ಯೂ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.